ആകാശവാണി ಉದಾರ ಚರಿತರು, ಉದಾತ್ತ ಪ್ರಸಂಗಗಳು. ಡಾಕ್ಟರ್ ಟಿವಿ ವೆಂಕಟಾಚಲ ಶಾಸ್ತ್ರಿಯವರ ಪುಸ್ತಕದ ಧ್ವನಿ ರೂಪ. ಕೇಳಿ ಉದಾರ ಚರಿತರು, ಉದಾತ್ತ ಪ್ರಸಂಗಗಳು. ಪ್ರಿಯ ಕೇಳಗರೆ, ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಈ ಪ್ರಸಂಗವನ್ನ ಪ್ರೇಮಲತಾ ಸುಂದರೇಶನ್ ಹಾಗೂ ಅಗರಂ ರಂಗಯ್ಯ ಅವರು ಸಂಪಾದಿಸಿರುವ ಸ್ವಾತಂತ್ರ್ಯದಡೆಗೆ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ. ಇದು ಸುಮಾರು 1933 ಅವಧಿಯಲ್ಲಿ ನಡೆದ ಘಟನೆ. ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರದ ಸ್ವಾತಂತ್ರ್ಯ ಯೋಧ ನಾರಾಯಣ ಹೆಗ್ಗಡೆಯವರು ತುಂಬ ನಂಬಿಕಸ್ಥ ಜನ ಎಂದು ಊರವರ ವಿಶ್ವಾಸ ಗಳಿಸಿದ್ದರು. ಅವರು ಸತ್ಯಾಗ್ರಹದಲ್ಲಿ ಇತರರೊಂದಿಗೆ ಸಕ್ರಿಯವಾಗಿ ಪಾಲ್ಗೊಂಡು ಕಾರಾಗೃಹದಲ್ಲಿಯೂ ಇದ್ದು ಬಂದವರು. ಕೆಲವರು ತಮ್ಮಲ್ಲಿದ್ದ ಚೂರುಪಾರು ಒಡವೆಗಳನ್ನು ಪೊಲೀಸರ ಕೈಗೆ ಬೀಳದ ಹಾಗೆ ಜೋಕೆ ಮಾಡಲು ಹೆಗ್ಗಡೆಯವರಿಗೆ ಒಪ್ಪಿಸಿದ್ದರು. ಅವರು ಆ ಒಡವೆಗಳನ್ನು ತಮ್ಮ ಸ್ವಂತದ ಒಡವೆಗಳನ್ನು ಕೂಡಿಸಿ ಒಂದು ದೊಡ್ಡ ಭಾಂಡೆಯಲ್ಲಿ ಹಾಕಿ ಗುಟ್ಟಾಗಿ ಸ್ಥಳದ ಕಾನಿನಲ್ಲಿ ಒಂದು ಗೊತ್ತಾದೆಡೆ ಹೂತಿಟ್ಟು ಬಂದಿದ್ದರು. ಹೆಗ್ಗಡೆಯವರ ಮನೆಯ ದನಕಾಯುವ ಹೆಂಗಸು ದೇವಿ. ಸಿದ್ದಾಪುರದ ಕಡೆ ಜೋರು ಮಳೆಯಾಗಿ ಮೇಲಿನ ಮಣ್ಣು ಕೊಚ್ಚಿ ಹೋಗಿ ಒಡವೆಯ ಭಾಂಡೆಯ ಸ್ವಲ್ಪ ಭಾಗ ಮೇಲಕ್ಕೆ ಕಾಣುತ್ತಿತ್ತು. ಕಾನಿನಲ್ಲಿ ದನ ಮೇಯಿಸಲು ಹೋಗಿದ್ದ ವೇಳೆ ಆಕೆಯ ಕಣ್ಣಿಗೆ ಒಮ್ಮೆ ಅಕಸ್ಮಾತ್ತಾಗಿ ಅದು ಬಿತ್ತು. ತಕ್ಷಣ ಗಂಡನನ್ನು ಕರೆದವಳೇ ಆ ಜಾಗವನ್ನು ಅಷ್ಟೂ ಅಗೆದು ತೆಗೆದು ನೋಡಿದರೆ ಅದು ತನ್ನ ಒಡೆಯರ ಮನೆಯ ಭಾಂಡೆ ಎಂದು ಸುಲಭವಾಗಿ ಆಕೆಗೆ ಗೊತ್ತಾಯಿತು. ಸರಿ, ಗಂಡ ಹೆಂಡತಿ ಇಬ್ಬರೂ ಸೇರಿ ಅದರ ಜಾಗವನ್ನು ಬದಲಿಸಿ ಬೇರೆ ಕಡೆಗೆ ಅದನ್ನು ಹೂತಿಟ್ಟರು. ಆದರೆ ಈ ಸಮಾಚಾರ ಪೊಲೀಸಿನವರಿಗೆ ಹೇಗೋ ತಿಳಿದುಬಿಟ್ಟಿತು. ದೇವಿಯನ್ನು, ಅವಳ ಗಂಡನನ್ನು ಕರೆಸಿ ಭಾಂಡೆ ಹೂತಿಟ್ಟಿರುವ ಜಾಗ ತೋರಿಸುವಂತೆ ಆಗ್ರಹಪೂರ್ವಕವಾಗಿ ಹೇಳಿದರು. ಇವರು ಹೇಳಲಿಲ್ಲ, ಚೆನ್ನಾಗಿ ಥಳಿಸಿ ಚಿತ್ರಹಿಂಸೆ ಕೊಟ್ಟರು. ಆದರೂ ಗಂಡ ಹೆಂಡತಿ ಗುಟ್ಟು ಬಿಟ್ಟುಕೊಡಲೇ ಇಲ್ಲ. ಹಿಂಸೆಯ ಪರಿಣಾಮವಾಗಿ ದೇವಿಯ ಗಂಡ ಮೃತನಾದ. ಇದೆಲ್ಲ ನಡೆದಾಗ ನಾರಾಯಣ ಹೆಗ್ಗಡೆ ಕಾರಾಗೃಹದಲ್ಲಿದ್ದರು. ಬಿಡುಗಡೆಯಾಗಿ ಮೊದಲೇ ಊರಿಗೆ ಬಂದಿದ್ದ ಅನೇಕರು ಹೆಗ್ಗಡೆಯವರ ಬಳಿ ಇರಿಸಿದ್ದ ತಮ್ಮ ಒಡವೆಗಳನ್ನು ಮರಳಿ ಪಡೆಯಲು ಅವರ ಬಿಡುಗಡೆಯ ದಿನವನ್ನೇ ನಿರೀಕ್ಷಿಸುತ್ತಾ ಇದ್ದರು. ಕೊಂಚ ದಿನಗಳಿಗೆ ಹೆಗ್ಗಡೆಯವರಿಗೆ ಸೆರೆಮನೆಯಿಂದ ಬಿಡುಗಡೆಯಾಯಿತು. ಹೆಗ್ಗಡೆಯವರು ಊರಿಗೆ ಬಂದರು. ಒಡವೆ ಕೊಟ್ಟಿದ್ದವರು ಅವರ ಹತ್ತಿರ ಬಂದು ಮರಳಿಸುವಂತೆ ಕೋರಿದರು. ಹೆಗ್ಗಡೆಯವರು ತಾವು ಭಾಂಡೆ ಹೂತಿಟ್ಟಿದ್ದ ಬಯಲಿನತ್ತ ಹೋಗಿ ಸ್ಥಳದಲ್ಲಿ ಹುಡುಕುತ್ತಾರೆ, ಭಾಂಡೆ ಕಾಣಿಸಲಿಲ್ಲ. ಹೂತಿಟ್ಟ ಜಾಗದ ಸುಳಿವೂ ಸರಿಯಾಗಿ ತಿಳಿಯಲಿಲ್ಲ. ಕಳವಳಪಟ್ಟು ಹುಚ್ಚರ ಹಾಗೆ ಆಡಲಾರಂಭಿಸಿದರು ಹೆಗ್ಗಡೆಯವರು. ದೇವಿ ಆ ವೇಳೆಗೆ ಅಲ್ಲಿಗೆ ಬಂದಳು. ವಿಷಯ ತಿಳಿಯಿತು. ಹೆಗ್ಗಡೆಯವರ ಅಣ್ಣಂದಿರನ್ನು ತಾನು ಭಾಂಡೆ ಹೂತಿಟ್ಟ ಬೇರೆ ಸ್ಥಳಕ್ಕೆ ಕರೆದುಕೊಂಡು ಹೋದಳು. ಏನು ನಡೆಯಿತು ಎನ್ನುವುದನ್ನು ಅವರಿಗೆ ವಿವರಿಸಿದಳು. ಬೇರೆ ಹೂತಿಟ್ಟ ಕಡೆಯಿಂದ ಭಾಂಡೆಯನ್ನು ಹೊರತೆಗೆದು ತರಲಾಯಿತು. ಒಳಗಿದ್ದ ಒಡವೆಗಳನ್ನೆಲ್ಲ ಪರೀಕ್ಷಿಸಿ ನೋಡಲಾಗಿ ಎಲ್ಲವೂ ಸರಿಯಾಗಿಯೇ ಇದ್ದುದು ಕಂಡುಬಂತು. ಎಲ್ಲ ಇದ್ದುದು ಇದ್ದಂತೆಯೇ ಇತ್ತು. ಇಷ್ಟೊಂದು ನಂಬಿಕೆಯಿಂದ ಒಡೆಯರ ಮನೆಯ ಒಡವೆ ಭಾಂಡೆಗೆ ರಕ್ಷಣೆ ಒದಗಿಸಿದ ದೇವಿಗೆ ಏನಾದರೂ ಒಂದು ಒಡವೆಯನ್ನು ಬಹುಮಾನವಾಗಿ ಕೊಡಲೇಬೇಕೆಂದು ಹೆಗಡೆಯ ಮನೆಯವರು ಇತರರು ಆಲೋಚಿಸಿದರು. ಆದರೆ ಅವಳು ಏನನ್ನೂ ತೆಗೆದುಕೊಳ್ಳಲು ಒಪ್ಪಲೇ ಇಲ್ಲ. ನೀವೆಲ್ಲ ಜೈಲಿಗೆ ಹೋಗಿ ಗಾಂಧಿ ಸೇವೆ ಮಾಡಿದಿರಿ, ನಾನು ಗಾಂಧಿ ಭಕ್ತರ ಸೇವೆ ಮಾಡಿದ್ದೇನೆ, ಈ ಪುಣ್ಯವೇ ನನಗೆ ಸಾಕು ಎಂದು ಬಿಟ್ಟಳು ದೇವಿ. ಗಾಂಧೀಜಿಯವರು ಈ ಭಾಗಕ್ಕೆ ಭೇಟಿ ನೀಡಿದಾಗ ಜನ ದೇವಿಯನ್ನು ಅವರಿಗೆ ಪರಿಚಯಿಸಿದರು. ತಮ್ಮ ಕಾಲಿಗೆ ಬಿದ್ದ ದೇವಿಯನ್ನು ಗಾಂಧೀಜಿ ಮೇಲೆತ್ತಿ ಮೆಚ್ಚು ಮಾತನಾಡಿ ತಮ್ಮ ತೃಪ್ತಿ ಸಂತೋಷವನ್ನು ವ್ಯಕ್ತಪಡಿಸಿದರು. ಪ್ರಿಯ ಕೇಳಗರೆ, ನಮಗೆ ಲಭ್ಯವಾಗಿರುವ ಸ್ವಾತಂತ್ರ್ಯದ ಹಿನ್ನೆಲೆಯಲ್ಲಿ ಇಂತಹ ಅನೇಕ ಮಹನೀಯ ಮನಸ್ಸುಗಳ ದಿವ್ಯ ಕಾಣಿಕೆಯಿದೆ. ಅಂತಹ ಶ್ರೇಷ್ಠ ವ್ಯಕ್ತಿತ್ವಗಳು ಕರುಣಿಸಿಕೊಟ್ಟಿರುವ ಸ್ವಾತಂತ್ರ್ಯವೆಂಬ ಅನರ್ಘ್ಯ ರತ್ನವನ್ನು ನಾವು ಸರಿಯಾದ ರೀತಿಯಲ್ಲಿ ಕಾಪಾಡಿಕೊಳ್ಳಬೇಕು ಅಲ್ಲವೇ? ಮತ್ತೆ ಮುಂದಿನ ಪ್ರಸಂಗದಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಉದಾರ ಚರಿತರು, ಉದಾತ್ತ ಪ್ರಸಂಗಗಳು. ಡಾಕ್ಟರ್ ಟಿವಿ ವೆಂಕಟಾಚಲ ಶಾಸ್ತ್ರಿಯವರ ಪುಸ್ತಕದ ಧ್ವನಿ ರೂಪ ಕೇಳಿದಿರಿ. ಬಾನುಲಿಗೆ ಅಳವಡಿಸಿ ಪ್ರಸ್ತುತಪಡಿಸಿದವರು ಡಾಕ್ಟರ್ ಎಎಸ್ ಶಂಕರನಾರಾಯಣ.
ಇದು ಆಕಾಶವಾಣಿ ಎಫ್ಎಂ ರೇನ್ಬೋ ಪ್ರಸ್ತುತಿ. ಈ ಕಾರ್ಯಕ್ರಮದ ಎಲ್ಲ ಸಂಚಿಕೆಗಳನ್ನು ಮತ್ತೊಮ್ಮೆ ಕೇಳಲು ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಯೂಟ್ಯೂಬ್ ಚಾನೆಲ್ ವಿಳಾಸ ಎಫ್ಎಂ ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು.